ಈಗ ಎಸ್ ಐ ಟಿ ಅವರು ಇಲ್ಲೊಂದು ಬಂಗಲೆಯನ್ನ ಮಹಾಜರು ಮಾಡಿ ಅದನ್ನ ತೀನ್ ಅದು ಒಂದು ಶ್ರೀನ ದೇವೇಗೌಡರ ಸಾಧನೆಯ ಒಂದು ಸ್ಮಾರಕ ಅದು ದೇವೇಗೌಡರನ್ನೇ ಇವನು ಮೊಮ್ಮಗ ದುರ್ಬಳಕೆ ಮಾಡ್ಕೊಂಡವನೇ ಅಂತ ನನಗೆ ನನ್ನ ಕೆಣಕಿದಿರಿ ಅದರ ಪರಿಣಾಮ ಏನಾಗುತ್ತೆ ಅಂತ ನೋಡ್ತಾ ಇರಿ ಉಭಾಷ್ ಮಾತಾಡುವಂತ ಮಾತಲ್ಲ ಅದು ಒಂದು ರೀತಿಯಲ್ಲಿ ನಮ್ಮ ಹಳ್ಳಿಯ ಭಾಷೆಯಲ್ಲಿ ಬಡಗಾರಿಕೆ ಬಹುಶಃ ಅವರಿಗೆ ತನ್ನ ಶಕ್ತಿಯ ಬಗ್ಗೆ ಅನುಮಾನ ಬಂದಿರಬೇಕು ನನಗೆ ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮ ಜೊತೆಗೆ ಪ್ರೊಫೆಸರ್ ಇ ಶಿ ರಾಮಚಂದ್ರೇಗೌಡರಿದ್ದಾರೆ ಇ ಶಿ ರಾಮಚಂದ್ರೇಗೌಡರು ಮೂಲತಃ ಹಾಸನ ಜಿಲ್ಲೆಯ ಇರಿಸಾಬೇವರು ಅವರು ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರಾಗಿ ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿ ಹಲವಾರು ಸಂಘ ಸಂಸ್ಥೆಗಳ ಹಿನ್ನೆಲೆಯಲ್ಲಿ ಬೆನ್ನೆಲುಬಾಗಿ ದುಡಿದಂಥವರು ರೈತ ಚಳುವಳಿ ದಲಿತ ಚಳುವಳಿಗಳಲ್ಲಿ ಒಡನಾಡೆಯಾಗಿದ್ದಂಥವರು ಎಲ್ಲೇ ಸಮಾಜದಲ್ಲಿ ಅನ್ಯಾಯ ನಡೆದರೂ ಕೂಡ ಅವರು ತಮ್ಮ ದನಿಯನ್ನು ಒಂದು ಪ್ರತಿರೋಧವನ್ನು ದಾಖಲಿಸ್ತಾ ಬಂದಂಥವರು ಇವತ್ತು ಶಿ ಶ್ರೀ ರಾಮಚಂದ್ರೇಗೌಡರಿದ್ದಾರೆ ಅವರು ಹಾಸನ ಜಿಲ್ಲೆಯ ಜೊತೆ ಕೂಡ ಅವ್ರಿಗೆ ಒಡನಾಟ ಇದೆ ಒಟ್ಟಾರೆ ಕರ್ನಾಟಕದ ರಾಜಕಾರಣವನ್ನು ಗಮನಿಸ್ತಾ ಬಂದಿದ್ದಾರೆ ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಇ ಶ್ರೀ ರಾಮಚಂದ್ರೇಗೌಡರ ಅಭಿಪ್ರಾಯವನ್ನು ನಾವು ತಗೊಳ್ಳೋಣ ಅವ್ರು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ ಸರ್ ನಮ್ಮ ಚರ್ಚೆಗೆ ನಮಸ್ಕಾರ ಸರ್ ಮೊದಲನೇದಾಗಿ ತಾವು ಕೂಡ ಹಾಸನ ಮೂಲದವರಾಗಿ ಹಾಸನದಲ್ಲಿ ಇವತ್ತೇನು ಸದ್ದು ಮಾಡ್ತಾ ಇದೆ ಪೆಂಡ್ರಿ ಪ್ರಕರಣ ಇದ್ರ ಬಗ್ಗೆ ಏನು ಅನ್ನಿಸುತ್ತೆ ಸರ್ ನಿಮ್ಗೆ ಹೇಗೆ ತಿಳಿತು ಮತ್ತು ಹೇಗೆ ನೀವು ವಿಶ್ಲೇಷಣೆ ಮಾಡಿ ನಾನು ಇದ್ರ ಬಗ್ಗೆ ಸು ಸುದ್ದಿ ತಿಳಿದು ಮಾಧ್ಯಮದ ಮೂಲಕನೇ ಅದಕ್ಕೆ ಮೊದಲು ಇದು ನನಗೆ ವಿಷಯ ಗೊತ್ತಿರಲಿಲ್ಲ ಅದರಲ್ಲಿಯೂ ಪವರ್ ಟಿ ವಿನಲ್ಲಿ ಬಂದ ಮೇಲೆ ಅದು ನನಗೆ ವಿವರವಾಗಿ ನನಗೆ ಗೊತ್ತಾಯಿತು ನಾನು ಹಾಸನ ಜಿಲ್ಲೆಯವನ್ನಾಗಿ ಹೇಳೋದು ಅಂದರೆ ಎಲ್ಲಿ ಹೊರಗಡೆ ಹೋದರೂ ಕೂಡ ನಾನು ಹಾಸನ ಜಿಲ್ಲೆಯ ಬಗ್ಗೆ ನನಗೆ ಹೆಮ್ಮೆ ಇತ್ತು ಯಾಕಂದರೆ ನಾವು ಗೊಮ್ಮಟನ ರೀತಿಯಲ್ಲಿ ಎದ್ದು ನಿಂತುಕೊಳ್ಳುವಂಥ ಜನ ಅಂತ ಯಾಕೆಂದರೆ ದಕ್ಷಿಣ ಕರ್ನಾಟಕದಲ್ಲಿ ರೈತ ಚಳುವಳಿಯನ್ನು ಕಟ್ಟಿದ್ದಂಥವರು ನಾವು ಹಾಸನ ಜಿಲ್ಲೆಯವರು ನಮ್ಮ ವೆಂಕಟೇಶ ಮೂರ್ತಿಯನ್ನು ವಿಶ್ವನಾಥದಿಂದೆಲ್ಲ ಸರಿ ಕಟ್ಟಿದ್ದೀವಿ ನಾವು ಅದನ್ನು ಹೋದರೂ ನಾನು ಹಾಸನ ಜಿಲ್ಲೆಯ ವಿಷಯ ಬಂದಾಗ ನಾನು ಹಾಸನ ಜಿಲ್ಲೆಯವನು ಅಂತ ಎದೆ ಎತ್ತಿ ಮಾತಾಡ್ತಿದ್ದೆ ಆದರೆ ಈಗ ನಾನು ಎಲ್ಲಾದರೂ ನನಗೆ ಹಾಸನ ಜಿಲ್ಲೆಯ ಕುರಿತು ಈ ಘಟನೆ ಆದಮೇಲೆ ಹಾಸನ ಜಿಲ್ಲೆಯವನು ನೀವು ಅಂತ ಯಾರಾದರೂ ಕೇಳಿದರೆ ನಾನು ಮೊದಲು ತಲೆ ತಗ್ಗಿಸುವಂಥ ಸ್ಥಿತಿಯಲ್ಲಿ ನಾನು ಇದ್ದೀನಿ ಯಾಕೆಂದರೆ ಈ ಘಟನೆ ಬಗ್ಗೆ ಎಲ್ಲ ಕಡೆನೂ ಮಾಹಿತಿ ಬಂದಿದೆ ಎಲ್ಲ ಕೂಡ ಕಾಮೆಂಟ್ ಮಾಡಿದ್ದಾರೆ ಪತ್ರಿಕೆಗಳಲ್ಲಂತೂ ಒಳ್ಳೆಲ್ಲ ವರದಿಗಳು ಬಂದಿವೆ ಹಾಸನ ಜಿಲ್ಲೆಯ ಆತ್ಮ ಕಳೆದು ಹೋಗಿದೆ ಅಂತ ಇದೆ ಅಷ್ಟರ ಮಟ್ಟಿಗೆ ನಾನು ತಲ್ಲಣಗೊಂಡಿದ್ದೀನಿ ನಾನು ಹೆಮ್ಮೆ ಪಡ್ತಿದ್ದಂಥವ್ರು ತಲ್ಲಣಗೊಂಡಿದ್ದೀನಿ ನಾನು ಇವತ್ತು ಅದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ ಇದಕ್ಕೆ ಪರಿಹಾರ ಇದೆಯೋ ಇಲ್ಲವೋ ಅನ್ನುವಂಥ ವಿಷಯ ಬಂದಾಗ ನಾನು ಆಸನಕ್ಕೆ ಬಂದಾಗ ಆಸನೇ ಒಂದು ದೃಷ್ಟಿಯಿಂದ ತಲೆ ತಗ್ಗಿಸಿ ಮೌನದಿಂದ ಇದೆಯೋ ಅಂತ ನನಗೆ ಅನ್ನಿಸ್ತಾ ಇದೆ ಹೊರಗಡೆ ಬೇಕಾದಷ್ಟು ಕಡೆಗಳಲ್ಲಿ ಸುದ್ದಿ ಎಲ್ಲ ಪ್ರಸಾರ ಇದೆ ಆಸನ ಒಂದು ರೀತಿಯಲ್ಲಿ ಕೆಲವರು ಕೆಲವರು ಮಿತ್ರರನ್ನು ಬಿಟ್ಬಿಟ್ರೆ ಒಂಥರ ತಣ್ಣಗಿದೆಯಾ ಅಂತ ನನಗೆ ಅನಿಸುತ್ತೆ ಮತ್ತು ಇದಕ್ಕೆ ಕಾರಣ ಏನು ಅಂತ ನಾವು ಹುಡುಕ್ತಾ ಹೋದಾಗ ನಮಗೆ ಗೊತ್ತಿಲ್ಲದಿರುವಂತಹ ನಮ್ಮ ಅರಿವಿಗೆ ಬರದೇ ಇರುವಂಥ ಒಂದು ದುಷ್ಟಶಕ್ತಿ ಪ್ರಜ್ಞಾವಂತ ಹಾಸನ ಜನರನ್ನು ಕತ್ತಿಕ್ಕಿತ್ತ ಹಾಗಾಗಿ ಜನ ಎಲ್ಲ ಒಂದು ರೀತಿಯಲ್ಲಿ ಸರೆಂಡ್ರಾಗಿಬಿಟ್ಟಿದ್ರ ಅಂತ ಅನಿಸ್ತಾ ಇದೆ ಇವತ್ತು ಕೂಡ ಏಕೆಂದರೆ ನಾನು ಮೊದಲು ನಾವು ಇಲ್ಲೆಲ್ಲ ಓದುವಾಗ ಒಪ್ಪ ಅಂತ ಇದ್ದರು ವಿರೋಧ ಪಕ್ಷದ ನಾಯಕರಾಗಿದ್ದರು ಅವರು ಸರ್ಕಾರವನ್ನು ತುಂಬ ಸರಟಕ್ಕೆ ತಗೊಳ್ತಾ ಇದ್ದರು ಒಳ್ಳೆ ನಾಯಕತ್ವ ಇತ್ತು ಅದರ ಪ್ರಭಾವದಿಂದ ಬೆಳೆದಂಥವ್ರು ನಾವು ಹಾಗಾಗಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಯುಧದಿಂದ ಬೆಳೆದಂಥವ್ರು ನಮಗೆ ಇಡೀ ಒಂದು ರೀತಿಯಲ್ಲಿ ಹಾಸನ ಜಿಲ್ಲೆ ಮಲಗಿತ್ತ ಅಥವಾ ತಲೆ ತೆಗಿಸಿಕೊಂಡು ತಲೆಬಾಗಿ ಶರಣಾಗಿತ್ತ ಅನ್ನುವಂಥ ಅಭಿಪ್ರಾಯ ನನಗೆ ಬರುತ್ತೆ ಇವತ್ತಿಗೂ ಕೂಡ ನನಗೆ ಇದ್ರ ಬಗ್ಗೆ ಆದಂಥ ಈ ಘಟನೆ ಬಗ್ಗೆ ಆದಂಥ ನಿರ್ಣಾಯಕ ಚಿಂತನೆ ಆಗಿಲ್ಲ ಅಂತ ನನಗನ್ನಿಸುತ್ತೆ ಪ್ರಜ್ವಲ್ ರೇವಣ್ಣ ಪ್ರಸ್ತುತ ಎಂ ಪಿ ಜೂನ್ ನಾಲ್ಕನೇ ತಾರೀಕಿಗೆ ಅವರ ಪರವಾಗಿ ಫಲಿತಾಂಶ ಬಂದರೆ ಮತ್ತು ಎಂ ಪಿಯಾಗಿ ಕಂಟಿನ್ಯೂ ಮಾಡ್ತಾರೆ ಒಂದು ಜನಪ್ರತಿನಿಧಿಯಾಗಿ ಒಂದು ಸಂಸದನಾಗಿ ಬಹಳ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದು ಮತ್ತು ಅವರ ಕುಟುಂಬದಲ್ಲಿ ಅವರ ತಂದೆ ಕೂಡ ಮಂತ್ರಿಯಾಗಿದ್ದವರು ಶಾಸಕರಾಗಿದ್ದಾರೆ ಅವರ ಚಿಕ್ಕಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದವರು ಪ್ರಧಾನಿ ಮಾಜಿ ಪ್ರಧಾನಿಗಳಾಗಿದ್ದವರು ದೇವೇಗೌಡರು ಅವರು ತಾತ ಇಂಥ ಒಂದು ಕುಟುಂಬದ ಒಂದು ವ್ಯಕ್ತಿಯಾಗಿ ಈ ರೀತಿಯಾಗಿ ನಡ್ಕೊಳ್ಳಲಿಕ್ಕೆ ಹೇಗೆ ಸಾಧ್ಯ ಆಯಿತು ನಿಮ್ಗೆ ನಿಮ್ಮ ವಿಶ್ಲೇಷಣೆ ಏನು ಅನಿಸಿಕೆ ಏನು ಬಹುಶಃ ಇದು ಹಾಸನ ಜಿಲ್ಲೆಯಲ್ಲಿ ಬೇರೆ ಎಲ್ಲರೂ ಒಂದು ಘಟನೆಗೆ ನಡೆದಿದ್ರೆ ಅದು ಮುಖ್ಯ ಅನಿಸ್ತಾ ಇರಲಿಲ್ಲ ನೀವು ಏನು ಪ್ರಸ್ತಾಪ ಮಾಡಿದರೂ ಹಾಸನ ಜಿಲ್ಲೆಗೆ ಒಂದು ಪ್ರಧಾನಿಯ ಗೌರವವನ್ನು ತಂದುಕೊಟ್ಟಂಥ ದೇವೇಗೌಡರು ಮತ್ತು ಹಾಸನ ಜಿಲ್ಲೆಗೆ ಮುಖ್ಯಮಂತ್ರಿಯನ್ನು ಕೊಟ್ಟಂಥ ಒಂದು ಜಿಲ್ಲೆ ಇದೆಯಲ್ಲ ಅವ್ರದೇ ಕುಟುಂಬದಿಂದಂತ ಬಂದಂಥ ವ್ಯಕ್ತಿ ಏನು ದೇವೇಗೌಡರು ಅಂತಂದರೆ ಒಂದು ದೊಡ್ಡ ಘನತೆ ಇವತ್ತಿಗೂ ಕೂಡ ನಾವು ಪಂಜಾಬಿಗೆ ಹೋದರೆ ದೇವೇಗೌಡರನ್ನ ಜ್ಞಾಪಿಸ್ಕೋತಾರೆ ದೇವೇಗೌಡರ ಹೆಸರಿನಲ್ಲಿ ಭತ್ತದ ತಳಿಗಳಿವೆ ಕುಮಾರಸ್ವಾಮಿ ಕೂಡ ಮೊದಲು ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಆಗಿದ್ದಾಗ ಒಳ್ಳೆ ಕೆಲಸ ಮಾಡಿದವರು ಅಂತ ಹೆಸರಿದೆ ಇಂಥ ಕುಟುಂಬ ಬಂದಂಥ ವ್ಯಕ್ತಿ ಅಂತ ಅಂದಾಗ ಆ ವ್ಯಕ್ತಿ ಹಾಸನ ಜಿಲ್ಲೆಯ ಎಂ ಪಿ ಅಂತ ಅಂದಾಗ ಇದು ತುಂಬ 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 ಘನಘೋರವಾದಂಥ ವಿಷಯ ಇದು ಅವನ ಬಹುಶಃ ಇಷ್ಟೆಲ್ಲ ಚಟುವಟಿಕೆಗಳಿಗೆ ನನಗೆ ಹೇಳೋಕ್ಕಾಗಲ್ಲ ಗುತ್ತಿಗೆ ಅದು ಗೌಪ್ಯವಾಗಿನೋ ಇನ್ನೊಂದು ರೀತಿಯಿಂದನೋ ನಮ್ಮ ಕುಟುಂಬದ ಹಿನ್ನೆಲೆ ಈ ಥರ ಇದೆ ನಮ್ಗೆ ಯಾರೂ ಏನು ಮಾಡಲ್ಲ ಅನ್ನುವಂಥ ಒಂದು ಮನೋಭಾವನೆ ಬಂತ ಅಂತ ನನಗೆ ಇದೆ ಇವತ್ತು ನಮ್ಮ ಹಳ್ಳಿಯಲ್ಲಿ ಇಂಥ ಒಂದು ಘಟನೆ ಸಹ ಸಂಭವಿಸಿದರೆ ಪಂಚಾಯಿತಿ ಕೂರಿಸಿ ಅಲ್ಲೇ ತಲದಂಡವನ್ನು ಮಾಡ್ತಾರೆ ಅದು ದಂಡ ಹಾಕೋದು ಇನ್ನೊಂದು ಹಾಕೋದು ಶಿಕ್ಷೆಯನ್ನು ಕೊಡ್ತಾರೆ ಆದರೆ ಇಲ್ಲಿ ಅದು ಯಾವುದಕ್ಕೂ ಕಾರಣ ಇಲ್ಲ ಯಾವುದನ್ನು ಕೇರ್ ಮಾಡಿದೆ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಈ ಘಟನೆ ನಡೀತು ಅಂತಂತಂದರೆ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಬಂದಂಥ ಇದ್ದಂಥ ಕೌಟುಂಬಿಕ ಮತ್ತು ರಾಜಕೀಯ ಬೆಂಬಲ ಅಂತ ನನಗನಿಸುತ್ತೆ ವಾಸ್ತವಾಗಿ ಇದು ಹಾಸನ ಜಿಲ್ಲೆಯ ಮತ್ತು ಬೇರೆ ಅಂತ ವಕ್ಲಿಗರು ಬೆಂಬಲ ಅಂತ ನಾನು ತಿಳ್ಕೊಳ್ಳಲ್ಲ ಖಂಡಿತ ನಾನು ತಿಳ್ಕೊಳ್ಳಲ್ಲ ಯಾಕಂದರೆ ಬೇಕಾದಷ್ಟು ಸೆನ್ಸಿಬಲ್ ಆದಂಥ ಒಕ್ಕಲಿಗರು ಇದ್ದಾರೆ ಮತ್ತು ಒಕ್ಕಲಿಗರಲ್ಲಿ ಭಿನ್ನ ಧ್ವನಿಗಳು ಬಂದಿದೆ ಭಿನ್ನ ಚಿಂತನೆಗಳು ಬಂದಿವೆ ಆ ಇಷ್ಟೆಲ್ಲ ಬಂದಿರುವಂಥ ಒಂದು ಇದರಲ್ಲಿ ಈ ಥರ ಆ ವ್ಯಕ್ತಿ ನಡ್ಕೋತಾನೆ ಅಂತಂದರೆ ಅವನಿಗೆ ಕಂಪ್ಲೀಟ್ ಅವನಿಗೆ ಬಂದ ಧೈರ್ಯನೇ ಅಂದರೆ ಅದು ಬಂಡ ಧೈರ್ಯ ಅಂತ ಅಂತಂದರೆ ಅದು ಅವರ ಕುಟುಂಬದ ಹಿನ್ನೆಲೆಯಿಂದನೂ ಮತ್ತು ರಾಜಕೀಯ ಹಿನ್ನೆಲೆಯಿಂದನೂ ಬಂದಿರಬಹುದು ಅಂತ ಅನಿಸುತ್ತೆ ಇದು ಆಘಾತಕಾರಿಯಾದಂಥ ವಿಷಯ ಇರುವ ಅಂದರೆ ನಮ್ಮನ್ನು ಯಾರು ಕೇಳೋರು ಹ್ಞೂ ನಮಗೆ ಇಷ್ಟೆಲ್ಲ ಪವರ್ ಇದೆ ಜನ ಈಗ ಮಾತಾಡ್ತಾ ಇದ್ದಾರೆ ನಮಗೆ ಮೊದಲು ಗೊತ್ತಿರಲಿಲ್ಲ ನಿಮ್ಗೆ ಏನು ಗೊತ್ತು ಗೌಡ್ರೆ ನೀವು ವೈಚಾರಿಕವಾಗಿ ಮಾತಾಡ್ತಿದ್ದೀರಿ ನಗರಗಳಲ್ಲಿ ಬಂದು ಮಾತಾಡಿ ಹೋಗ್ತಾ ಇದ್ದೀರಿ ರೈತ ಚಳುವಳಿ ಕಟ್ಟಿದ್ರಿ ದಲಿತ ಚಳುವಳಿಯನ್ನು ಕಟ್ಟಿದ್ರಿ ಆದರೆ ಇಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆಯೇ ಒಂದು ಕ್ರೂರವಾದಂಥ ರಾಜ್ಯ ಇತ್ತು ಇಲ್ಲಿ ಈಗ ಮಾತಾಡ್ತಾ ಇದ್ದಾರೆ ನೀವು ಒಂದು ಕ್ರೂರವಾದಂಥ ವ್ಯವಸ್ಥೆ ಇತ್ತು ಆ ಕ್ರೂರವಾದ ವ್ಯವಸ್ಥೆಯನ್ನು ಯಾರೂ ಕೂಡ ಮೀರಲಿಕ್ಕೆ ಸಾಧ್ಯ ಇರಲಿಲ್ಲ ಯಾರೂ ಕೂಡ ಮೀರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಇದೊಂದು ಆ ರೀತಿಯಲ್ಲಿ ಸಪ್ರೇಟ್ ಆದಂಥ ಸಾಮ್ರಾಜ್ಯ ಅಂತ ಈಗ ಹೇಳ್ತಾ ಇದ್ದಾರೆ ನನಗೆ ನೀವು ಆಸನದಿಂದ ಸಂಪರ್ಕ ಅಷ್ಟಾಗಿಲ್ಲ ನೀವು ಮೈಸೂರಲ್ಲಿ ಇಲ್ಲ ಇಲ್ಲ ನಾನು ಹೇಗೆ ಬೇರೆಯವರು ಆಸನ ನಮಗೆ ಮಾಡಬೇಕು ಆಸನ ನಮ್ಮ ಜೀವ ಅಂತ ಹೇಳ್ಕೊತಾರೋ ನಾನು ಹುಟ್ಟಿ ಇಲ್ಲಿ ನಾನು ಹುಟ್ಟಿ ಬೆಳೆದ್ ಇಲ್ಲಿ ಮತ್ತು ನನ್ನೆಲ್ಲ ಜನಗಳಿಗೆ ಇಲ್ಲಿ ಮತ್ತು ನನ್ನ ಸ್ವಾಭಿಮಾನವನ್ನು ಇಲ್ಲಿ ನಾನು ಕಾಯ ವಾಚ್ಯ ಮನಸ್ಸ ಶುದ್ಧನಾಗಿ ಚಳುವಳಿಗಳಲ್ಲಿ ಭಾಗವಹಿಸಿದಂಥವನು ಅಂಥವನಿಗೆ ನೀವು ಇಲ್ಲಿ ಆಸನ ನನಗೆ ಪರಕೆ ಅನ್ನೋಕ್ಕೆ ಸಾಧ್ಯ ಇಲ್ಲ ನೀವು ಇವತ್ತಿಗೂ ಕೂಡ ನನಗೆ ನಾನು ಮೊದಲು ಮಳೆಯಾಗಿದೆ ಅಂದರೆ ಆಸನಕ್ಕೆ ಮಳೆ ಆಗಿದೆಯಾ ಬೆಳೆಯಾಗಿದೆ ಅಂದರೆ ಆಸನಕ್ಕೆ ಬಂದಿದೆಯಾ ಅಥವಾ ಪೇಪರಲ್ಲಿ ಓದೋದು ಮೊದಲು ಮೈಸೂರು ಬಗ್ಗೆ ಅಲ್ಲ ಒಂದು ಮಾತು ಹೇಳ್ತಾರೆ ಚಿಕ್ಕಂದಿನ ವಿದ್ಯೆ ಕೊರಗು ಚೂಡಾರತ್ನ ಅಂತ ಹೇಳ್ತಾರೆ ನಾವು ಚಿಕ್ಕಂದಿನಲ್ಲಿ ಏನು ಕಲ್ತಿರ್ತೀವೋ ಆ ವಿದ್ಯೆ ನಿಜವಾದ ವಿದ್ಯೆ ಮೂಲ ವಿದ್ಯೆ ಹಾಗಾಗಿ ನನಗೆ ಆಸನ ಅಂತಂದರೆ ಮೂಲ ಶಕ್ತಿ ಅಲ್ವಾ ಸರ್ ನೀವು ಕಾಯ ವಾಚ ಮನಸ್ಸ ಬಗ್ಗೆ ಮಾತಾಡಿದ್ರಿ ಈಗ ರಾಜಕಾರಣದಲ್ಲಿ ಕಾಯ ವಾಚ ಮನಸ್ಸ ಏನು ಈ ಪ್ರಕರಣದಲ್ಲಿ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥವರು ಅವರದೇ ಕುಟುಂಬದ ಸದಸ್ಯರು ಕಾಯ ವಾಚ ಮನಸ್ಸ ನಡ್ಕೊಂಡಿದ್ದಾರಾ ನಡ್ಕೊಳ್ತಾ ಇದ್ದಾರಾ ಇದು ಪ್ರಶ್ನೆ ಓ ನೀವು ಹಾಗೆಲ್ಲ ಕೇಳಿದರೆ ಕಷ್ಟ ಅನಿಸುತ್ತೆ ಯಾಕೆಂದರೆ ನಾನು ನಿಮಗೆ ಹೇಳ್ತೀನಿ ನನ್ನ ಅಭಿಪ್ರಾಯದ್ದು ಹೇಳ್ತೀನಿ ಕರ್ನಾಟಕದಲ್ಲಿ ನೀವು ರಾಜಕೀಯ ನಾಯಕರು ಅನ್ನೋ ವಿಷಯ ಬಂದಾಗ ನಾನು ಯಾವತ್ತೂ ಕೂಡ ಸಿದ್ದರಾಮಯ್ಯವ್ರನ್ನ ಮೆಚ್ಚಿಕೊಳ್ಳುವಂಥವ್ರು ವೈಚಾರಿಕ ಮುಖ್ಯಮಂತ್ರಿ ಅಂತ ನಂಬಿಕೊಳ್ಳೋನು ಅದರನ್ನು ಬಿಟ್ಬಿಟ್ರೆ ನನಗೆ ಕುಮಾರಸ್ವಾಮಿ ಆ ಥರ ನಾಯಕ ಅನ್ನುವಂಥ ಒಂದು ಅಭಿಪ್ರಾಯ ನನಗಿತ್ತು ಕುಮಾರಸ್ವಾಮಿ ನೆಕ್ಸ್ಟ್ ನಾಯಕ ಕುಮಾರಸ್ವಾಮಿ ಅಂತ ಇತ್ತು ಆ ಬಗ್ಗೆ ತಿಳುವಳಿಕೆ ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಮಾತಾಡುವಂಥ ಜವಾಬ್ದಾರಿ ಅದೆಲ್ಲ ನನಗೆ ಭಾಳ ಆಗಿತ್ತು ಆದರೆ ಮೊನ್ನೆ ಅವರು ತಮ್ಮ ಕುಟುಂಬದಲ್ಲಿ ನಡೆದ ನಡೆದಂಥ ಘಟನೆ ಬಗ್ಗೆ ಕೊಟ್ಟಂಥ ಹೇಳಿಕೆ ಇದೆಯಲ್ಲ ತಿಂದವರು ನೀರು ಕುಡಿತಾರೆ ಅಂತ ಇದು ತೇಲಿ ಹೋಗುವಂಥ ಮಾತು ಇದು ಕಮಿಟ್ಮೆಂಟ್ ಅಲ್ಲ ಇದು ನೀವು ನನಗೆ ಮಂಡ್ಯದ ಅನೇಕ ಗೆಳೆಯರ ಜೊತೆ ಹಂಚ್ಕೊಂಡಿದ್ದೀನಿ ನಾನು ಅವರ ಸೋಲು ಗೆಲುವಿನ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಆದರೆ ಕುಮಾರಸ್ವಾಮಿಯಿಂದ ಈ ಥರ ಮಾತು ಬಂದ ತಕ್ಷಣವೇ ಕುಮಾರಸ್ವಾಮಿ ಏನು ಪಡ್ಕೊಂಡಿದ್ರೋ ಇಲ್ಲೆಲ್ಲನೂ ಕೈ ತೊಳ್ಕೊಂಡಂಗೆ ಕಳ್ಕೊಬಿಟ್ರಾ ಅಂತ ನನಗನ್ಸುತ್ತೆ ಅಂದರೆ ಅವರು ನೇರ ನೇರ ವಿಷಯವನ್ನು ಖಂಡಿಸದೆ ನನಗೆ ಭಾಳ ಏನು ಮುಖ್ಯವಾಗಿತ್ತು ಅಂತಂದರೆ ಬಂದು ಹೇಳಿದಾಗ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅವರು ನಮ್ಮ ಕುಟುಂಬಕ್ಕೂ ನಮಗೂ ಸಂಬಂಧ ಇಲ್ಲ ಅವರೇ ಬೇರೆ ನಾವೇ ಬೇರೆ ಇದು ಅವನು ಏನು ಕುಪ್ಪಿಂದ ನೀರು ಕುಡಿದನ ಆಗಲಿ ಅಂತಂದಾಗ ಓ ಕುಮಾರಸ್ವಾಮಿ ಒಂದು ಎತ್ತರಕ್ಕೆ ಬಂದರು ಅನ್ನೋ ತರದಲ್ಲಿ ಯೋಚನೆ ಮಾಡಿದೆ ಮೊದಲು ನಾನು ಆಮೇಲೆ ನಂತರ ಅವರು ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ಆ ಹೇಳಿದ್ದೇ ಬೇರೆ ಮತ್ತು ಅವರು ಸಮರ್ಥನೆಗೆ ಕೊಡಲಿಕ್ಕೆ ಹೋದಂಥ ಕಾರಣಗಳು ನೋಡಿದರೆ ಇಡೀ ಕುಟುಂಬದ ಒಂದು ವ್ಯಾಮೋಹ ಇದೆಯಲ್ಲ ಕುಟುಂಬವನ್ನು ಬಚಾವ್ ಮಾಡಬೇಕು ಅನ್ನುವಂಥ ರೀತಿಯ ಹೇಳಿಕೆಗಳು ನನಗೆ ಅನಿಸ್ತಾ ಬಂದು ಇಡೀ ಘಟನೆಯಿಂದ ಘಟನೆಯ ನಿಜವಾದ ನೈಜತೆಯನ್ನು ಒಂದು ಕಡೆ ಕಿಟ್ಬಿಟ್ಟು ಬೇರೆ ಅನ್ಯ ಮಾರ್ಗದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ನನಗೆ ತುಂಬಾ ಬೇಸರ ಆಯಿತು ಕೆಲವು ಸಂದರ್ಭದಲ್ಲಿ ಮಾತಾಡುವಾಗ ನನ್ನನ್ನು ಕೆಣಕಿದ್ದೀರಿ ಅದರ ಪರಿಣಾಮ ಏನಾಗುತ್ತೆ ಅಂತ ನೋಡ್ತಾ ಇರಿ ಹೀಗೆಲ್ಲ ಮಾತಾಡಿದ್ದಾರೆ ಅದು ವಾಸ್ತವಾಗಿ ಕುಭಾಸ್ವಾಮಿ ಮಾತಾಡುವಂಥ ಮಾತಲ್ಲ ರಾಜಕೀಯದಲ್ಲಿ ಪ್ರಜ್ಞೆ ಇರುವಂಥ ವ್ಯಕ್ತಿ ಮಾತಾಡುವಂಥ ಮಾತಲ್ಲ ಅದು ಅದು ಒಂದು ರೀತಿಯಲ್ಲಿ ನಮ್ಮ ಹಳ್ಳಿಯ ಭಾಷೆಲ್ಲದಾದರೆ ಬೆಡಗಾರಿಕೆ ಮತ್ತು ನಮ್ಮನ್ನು ಯಾರೂ ಮುಟ್ಟದಿಲ್ಲ ಯಾರೂ ಇದು ಮಾಡಲ್ಲ ಅನ್ನುವಂಥ ಅವರು ಅಷ್ಟೊಂದು ಪ್ರಬಲ ಶಕ್ತಿಯಾಗಿದ್ದರೆ ಅವರು ಬಿ ಜೆ ಪಿಗೆ ಹೋಗುವಂಥ ಸಾಧ್ಯತೆಗಳೇ ಇರಲಿಲ್ಲ ನೀವು ಯಾಕೆಂದರೆ ಮತ್ತೆ ನೀವು ಬ ದಳವನ್ನು ಪುನರ್ ಸಂಘಟನೆ ಮಾಡುವಂಥ ನಾನು ಹಂಗೆ ತಿಳ್ಕೊಳ್ಳೋದು ಪುನರ್ ಸಂಘಟನೆ ಮಾಡುವಂಥ ಶಕ್ತಿ ಕುಮಾರಸ್ವಾಮಿ ಮಾತ್ರ ಇದೆ ಉಳಿದವೆಲ್ಲ ಅಲ್ಲ ಕಳ್ಕೋಬೇಕು ಅಂತ ವಾಚ್ಯವಾಗಿ ಹೇಳ್ತೀನಿ ನಾನು ಕುಮಾರಸ್ವಾಮಿಯವರು ಏನು ಹೇಳಿದ್ರು ಅವರಿಗೂ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು ಆ ಸಂಬಂಧವನ್ನು ಕಳಿಸಿಕೊಂಡ್ರೇ ಕುಮಾರಸ್ವಾಮಿ ಮತ್ತೆ ಆಗ್ತಾರೆ ಅನ್ನುವಂಥ ಅಭಿಪ್ರಾಯ ಇದ್ದಾಗ ನನಗೇನು ಅನಿಸ್ತು ಅಂತಂದರೆ ಏನಪ್ಪಾ ಕುಮಾರಸ್ವಾಮಿ ಕುಸಿದೋಗಿಬಿಟ್ರಲ್ಲಪ್ಪ ಅಂತ ತುಂಬ ನನಗೆ ಬೇಸರ ಆಯಿತು ಮತ್ತು ಆತಂಕ ಆಯಿತು ಇದು ಇವತ್ತಿನವರಿಗೆ ಮಾತಾಡ್ತಾರೆ ಮಾತೇನು ಅಂದರೆ ಅಲ್ಲ ನೀವು ಪೆನ್ನ ಡ್ರೈವನ್ನ ಬೇರೆ ಬೇರೆ ಕಡೆ ಹಂಚಿದ್ದಾರೆ ಅನ್ನೋ ವಿಷಯ ಮಾತಾಡ್ತಿದ್ದಾರೆ ಹೊರತು ಮೂಲ ಕಲ್ಬ್ರಿಟ್ ಬಂದ ಬಗ್ಗೆ ಮಾತಾಡ್ತಾನೆ ಇಲ್ವಲ್ಲ ಇಡೀ ವಿಷಯನ ವಿಷಯಾಂತರ ಮಾಡ್ತಿದ್ದಾರಲ್ಲ ಜನಗಳಿಗೆ ಏನು ಹೇಳ್ತಾರೆ ಇವರು ಇಂಥ ವಿಷಯದ ಒಂದು ಅನೈತಿಕ ಸಮಸ್ಯೆ ನಾವು ಕುಟುಂಬದಲ್ಲಿ ಸಂಭವಿಸಿದಾಗ ಅದನ್ನು ನಿರ್ದಾಕ್ಷಿಣ್ಯವಾಗಿ ಖಂಡಿಸಿ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳಕೋದ್ರ ಬಗ್ಗೆ ಅವ್ರು ಯೋಚನೆ ಮಾಡೋದು ಬಿಟ್ಬಿಟ್ಟು ಮತ್ತು ಯಾವ ಹಿಂದೆ ನಿರಾಕರಿಸಿದ್ರು ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಅಂತ ಅನೇಕರಿಗೆ ಹೇಳ್ತಿದ್ದಾರೆ ನನಗೆ ಮತ್ತೆ ಇದನ್ನು ಸಮರ್ಥನೆ ಮಾಡ್ತಿದ್ದಾರೆ ಅದರ ವ್ಯಾಮೋಹದಿಂದ ಇವ್ರಿಗೆ ಬಂದಿಲ್ಲ ಇವರೆಗೆ ಬಂದಿಲ್ಲ ಅಂತ ನನಗೆ ಅನಿಸುತ್ತೆ ಒಂದು ವಾರಕ್ಕೆ ಮುಂಚೆ ಈ ಹೇಳಿಕೆ ಬರೋ ಒಂದು ವಾರಕ್ಕೆ ಮುಂಚೆ ಬಹುಶಃ ಒಂದು ಹತ್ತು ದಿವಸಕ್ಕೆ ಮುಂಚೆ ಅವರು ಆಸನದಲ್ಲಿ ಪ್ರಚಾರ ಮಾಡ್ತಾ ಇರೋ ಸಂದರ್ಭದಲ್ಲಿ ಪ್ರಜ್ವಲ್ ನನ್ನ ಮಗ ಇದ್ದಾಗೆ ಪ್ರಜ್ವಲ್ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಅಂತ ಸ್ಟೇಟ್ಮೆಂಟ್ ಭಾಷಣ ಮಾಡಿದ್ದಾರೆ ಅಂದರೆ ಪ್ರಜ್ವಲ್ ಬಗ್ಗೆ ಒಂದಷ್ಟು ಅಸಮಾಧಾನ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅವರ ವರ್ತನೆಗೋಸ್ಕರ ಅಸಮಾಧಾನ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಅವರ ಸಣ್ಣ ಪುಟ್ಟ ತಪ್ಪಿದ್ರೆ ನಾನು ಸರಿ ಮಾಡ್ತೀನಿ ಪ್ರಜ್ವಲ್ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಅಂತ ಸ್ಟೇಟ್ಮೆಂಟ್ ಒಂದು ಹತ್ತು ದಿವಸಕ್ಕೆ ಮುಂಚೆ ಕೊಟ್ಟಿದ್ರು ಸರ್ ಅದಾದ ನಂತರ ಈ ಘಟನೆ ಬಂದ ನಂತರ ಅವರು ಅವ್ರ ಕುಟುಂಬನೇ ಬೇರೆ ನಮ್ಮ ಕುಟುಂಬನೇ ಬೇರೆ ಅಲ್ಲ ನನಗೆ ಅವರ ನನ್ನ ಅನೇಕ ಸಂದರ್ಭಗಳಲ್ಲಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಾಸನ ತಾಲೂಕಿನ ಚುನಾವಣೆ ಬಂದ ಸಂದರ್ಭದಲ್ಲಿ ಅವ್ರು ತಗೊಂಡಂಥ ನಿಲುವಿನ ಬಗ್ಗೆ ನನಗೆ ಭಾಳ ಇದ್ದಿತ್ತು ಒಂದು ದೃಷ್ಟಿಯಿಂದ ತನ್ನ ತನ್ನ ಕುಟುಂಬಗಳಿಗಿರುವಂಥ ತೊಂದರೆಗಳಿದೆಯಲ್ಲ ಕುಟುಂಬಗಳಲ್ಲಿ ಅಡೆತಡೆಗಳೇನಿದೆಯಲ್ಲ ಅವ್ನು ಕಳ್ಕೊತಾ ಇರೋ ಮನುಷ್ಯ ಆ ಕಳ್ಕೊಂಡು ಅವರಿಗೆ ಬರ್ತಾ ಇದ್ದಾರೆ ಕುಮಾರಸ್ವಾಮಿ ಏನೋ ಒಂದು ಬೆಳವಣಿಗೆ ಲಕ್ಷಣವನ್ನು ಕಾಣ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ ಯಾವಾಗ ಆ ಥರ ಎಲ್ಲನೂ ಅದನ್ನು ಅವ್ರನ್ನ ಪಕ್ಕಕ್ಕೆ ಇಟ್ಟು ಮಾತಾಡಿದಾಗ ಒಂದು ಅವ್ರಿಗೆ ಒಂಥರ ವ್ಯಕ್ತಿತ್ವ ಬಂದಂಗೆ ಆಗಿತ್ತು ಆದರೆ ಮತ್ತೆ ಅವ್ರನ್ನ ಸಮರ್ಸ್ಕೊಳ್ಳೋ ವಿಷಯ ಬಂದಾಗ ಅವರು ವಾಪಸ್ಸು ಎಲ್ಲಿ ಹೋಗಬಾರ್ದಾಗಿತ್ತು ಅಲ್ಲಿಗೆ ಹೋದರು ಅಂತ ಅನಿಸುತ್ತೆ ಅದು ವಾಸ್ತವಾಗಿ ಅವರ ವ್ಯಕ್ತಿತ್ವಕ್ಕೆ ಘನತೆ ತರುವಂಥ ಮಾತು ಅಂತ ನನಗನ್ನಿಸ್ತಾ ಇಲ್ಲ ಇನ್ನೊಂದು ವಿಷಯ ಹೇಳಿದ್ರಿ ಅವರಷ್ಟು ಪವರ್ಫುಲ್ಲಾಗಿ ಬಲಶಾಲಿಯಾಗಿ ಶಕ್ತಿಶಾಲಿಯಾಗಿ ಈಗ ಇಲ್ಲ ಇದ್ದಿದ್ದರೆ ಅವರು ಬಿ ಜೆ ಪಿ ಜೊತೆಗೆ ಸೇರ್ತಾರೆ ಹೌದು ಹೇಗೆ ಅದು ವಿಶ್ಲೇಷಣೆ ಅದನ್ನು ದೌರ್ಬಲ್ಯ ಅಂತ ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ ಈಗ ನೋಡಿ ಏನು ಎಲೆಕ್ಷನ್ ಕಳೆದ ಎಲೆಕ್ಷನ್ ಆಯ್ತಲ್ಲ ಅಲ್ಲಿ ವಿಧಾನಸಭೆಗೆ ಅವರಿಗೆ ದೊಡ್ಡದಾದಂಥ ಒಂದು ದಕ್ಷಿಣ ಕರ್ನಾಟಕದ ಜನಸ ಜನರ ಬೆಂಬಲ ಇತ್ತು ವಕೀಲರು ಬೆಂಬಲ ಅಲ್ಲದೆ ಮುಸ್ಲಿಮರು ಬೆಂಬಲವೂ ಇತ್ತು ಅದ್ರ ಜೊತೆಗೆ ಒಳ್ಳೆಯ ಹೃದಯ ಅನ್ನೋ ಅನ್ನೋಂಥ ಅಭಿಪ್ರಾಯ ಇಟ್ಕೊಂಡು ಪುಟ್ಟ ಜನಾಂಗನೂ ಕೂಡ ಅವರಿಗೆ ಸಪೋರ್ಟ್ ಇದ್ದರು ಆದರೆ ಅವರು ಕೊನೆಗೆ ತಗೊಂಡಂಥ ಡಿಸಿಷನ್ ಇದೆಯಲ್ಲ ಬಹುಶಃ ಅವರಿಗೆ ತನ್ನ ಶಕ್ತಿಯ ಬಗ್ಗೆ ಅನುಮಾನ ಬಂದಿರಬೇಕು ಅಂತ ನನಗೆ ಅನಿಸುತ್ತೆ ಮೊದಲೇನು ಹೇಳ್ತಿದ್ರಲ್ಲ ಐವತ್ತ ಆರು ಐವತ್ತೆರಡು ಸೀಟ ತಗೊಂಡ ಸಂದರ್ಭ ಬೇರೆ ಇಡೀ ಕರ್ನಾಟಕವನ್ನು ನಾನು ನಡೆಸಬಲ್ಲೆ ಅಂತ ಆ ಒಂದು ಯಾವಾಗಲೂ ಕೂಡ ಅವರು ಪೊಲಿಟಿಕಲ್ ಗೇಮನ್ನು ನಾವು ಮಾಡ್ತಾನೆ ಬಂದಿದ್ದಾರೆ ಕಳೆ ಸಂದರ್ಭನೂ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿರೋವರು ನನಗೆ ಸಾಕಷ್ಟು ಬೆಂಬಲ ಬರುತ್ತೆ ಈ ಎರಡು ಪಕ್ಷಗಳವರನ್ನ ಆಟ ಆಡಿಸ್ಬೋದು ಅವರಿಗೆ ಆಲೋಚನೆ ಇದ್ದಂಗೆ ಕಾಣುತ್ತೆ ಅದು ಯಾವಾಗ ಸಾಧ್ಯ ಆಗಲಿಲ್ವೋ ಅವ್ರು ತುಂಬ ಡಿಸ್ಟರ್ಬ್ ಆದರು ಅಂತ ನನಗನ್ಸುತ್ತೆ ಉಷಾ ನಾನು ಕರ್ನಾಟಕದಿಂದ ಎಲಿಮಿನೇಟ್ ಆಗ್ತಿದ್ದೀನಿ ಅಂತ ಅನಿಸಿಯೋ ಏನೋ ಅವರು ಬಿ ಜೆ ಪಿ ಇಡೀ ಬಿ ಜೆ ಪಿಗೆ ಕುಟುಂಬ ಸಹಿತವಾಗಿ ಬಿ ಜೆ ಪಿ ಇದನ್ನು ರೂಪಿಸ್ಕೊಂಡ್ಬಿಟ್ರು ಯಾವ ದೇವೇಗೌಡರು ಪ್ರಧಾ ಮೋದಿ ಪ್ರಧಾನಿ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಅಂದರು ಅವರು ಅವ್ರಿಗೆ ಏನು ಕೊಟ್ಟಿರೋದು ಆಕ್ಷೇಪಾತ್ರ ಕೊಡ್ತಿದ್ದಾರೆ ಅಂತನೋ ಆಮೇಲೆ ಇವರೇ ನಿಮ್ಮದು ಬಿಟ್ಟರೆ ನಾಯಕರೇ ಇಲ್ಲ ನಮಗೆ ಅಂತ ಯೋಚನೆ ಮಾಡಿದ್ರು ಒರೇ ಅಂತ ಹೇಳ್ತಿದ್ರಲ್ಲ ಇದು ಇಷ್ಟು ದಿವಸದ ಪ್ರಜಾಪ್ರಭುತ್ವವನ್ನು ಅನುಭವಿಸ್ಕೊಂಡು ಬಂದಂಥ ಪ್ರಜಾಸತ್ತಾತ್ಮಕ ಯೋಚನೆ ಮಾಡ್ಕೊಂಡು ಬಂದಂಥ ಗೌಡ್ರು ಹೇಳುವಂಥ ಮಾತ ಇದು ನಮ್ಗೆ ಏನಾಯ್ತರಂದ್ರೆ ಸೇ ದೇವೇಗೌಡರು ಅಬ್ಬ ನೋಡಿ ಏನೇ ಆಗಲಿ ನಿಮಗೆ ಒಂದು ಅವ್ರಿಗೆ ಯಾವಾಗಲೂ ಒಂದು ಘನತೆ ಒಂದು ತೂಕ ಇತ್ತು ದಕ್ಷಿಣ ಕರ್ನಾಟಕದಲ್ಲಿ ಯಾವಾಗಿಂದ ಮಾತಾಡೋಕ್ಕೆ ಶುರು ಮಾಡಿದ್ರು ಅವರ ಮೋದಿ ಜೊತೆ ಕೂತ್ಕೊಂಡು ಶೇರ್ ಮಾಡ್ಕೊಳಕ್ಕೆ ಶುರು ಮಾಡಿಬಿಟ್ರು ಏ ಬಾರಿ ಬಾರಿ ಪಾತಾಡ್ ಕೇಳ್ದು ಅವರು ನಮಗೆ ಬೇಸರ ಇದು ನಾವು ಸಿಟ್ಟಿನಿಂದ ದ್ವೇಷದಿಂದ ಹೇಳುವಂಥ ಮಾತಲ್ಲ ಆದರೆ ವ್ಯಕ್ತಿತ್ವವನ್ನು ಕೇಳಿ ಕಿಳಿಸ್ಕೊಂಬಿಟ್ರಲ್ಲ ಅಂತ ಬಹುಶಃ ಅವ್ರಿಗೂ ಅನಿಸಿರ್ಬೋದು ನನ್ನ ನನ್ನ ಕುಟುಂಬವನ್ನು ಕಾಪಾಡೋಕ್ಕೆ ನನ್ನ ಪಕ್ಷವನ್ನು ಕಾಪಾಡೋಕ್ಕೆ ನಾನು ಯಾವ ದಾರಿ ತುಳಿದ್ರೂ ಸರಿ ಎನ್ನುವಂಥ ತೀರ್ಮಾನಕ್ಕೆ ಬಂದರೆ ಅನ್ನೋ ಅಂತ ನನಗೆ ಸರ್ ದೇವೇಗೌಡರ ವಿಷಯ ಬಂದಾಗ ಈ ಘಟನೆ ಬಗ್ಗೆ ಪ್ರಜ್ವಲ್ ರೇವಣ್ಣನ ಪೆ ಪೆನ್ ಡ್ರೈವ್ ಪ್ರಕರಣ ಹಗರಣ ಏನಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ದೇವೇಗೌಡರು ಯಾವ ಪ್ರತಿಕ್ರಿಯೆಯೂ ಕೊಟ್ಟಿರಲಿಲ್ಲ ಮೌನವರು ಅಥವಾ ಹೋಗಿದ್ರು ಇಪ್ಪತ್ತೆರಡನೇ ದಿವಸ ಅಂದ್ರೆ ಅವರ ಹುಟ್ಟುಹಬ್ಬದ ದಿವಸ ದಿವಸ ದೇವಸ್ಥಾನಕ್ಕೆ ಹೋಗೋ ಸಂದರ್ಭದಲ್ಲಿ ಮಾಧ್ಯಮದವರು ಅವ್ರನ್ನ ಹಿಡಿದಾಗ ಮಾತ್ರ ಅನಿವಾರ್ಯವಾಗಿಯೋ ಏನೋ ನಾಲ್ಕು ಮಾತು ಹಾಡಿದ್ದಾರೆ ದೇವೇಗೌಡರು ಮುಂಚೆ ಸ್ವಲ್ಪ ಮುಂಚೆ ಹಳ್ಳಿ ಹಳ್ಳಿ ಸುತ್ತಿ ಮೊಮ್ಮಗನಗೋಸ್ಕರ ಓಟ ಹಾಕಿ ಹಾಕಿ ಅಂತ ಪ್ರಚಾರ ಮಾಡಿದರೆ ಅಷ್ಟು ಇಳಿವಯಸ್ನಲ್ಲಿ ಅನಾರೋಗ್ಯದಲ್ಲಿ ಅವರು ಪ್ರಚಾರ ಮಾಡಿದ್ದಾರೆ ಖಂಡಿತ ನೀವು ಈಗ ಇದ್ರ ಬಗ್ಗೆ ಇಪ್ಪತ್ತೆರಡು ದಿವಸ ಏನೂ ಮಾತಾಡದೆ ಮೌನವರು ಆಚರಿಸೋದು ಹೇಗೆ ಸಾಧ್ಯ ನೋಡಿ ಒಬ್ಬ ದೊಡ್ಡ ನಾಯಕ ಆಗಿ ತಾತ್ಕಾಲಿಕವಾಗಿ ಘಟನೆಗಳ ಬಗ್ಗೆ ತಕ್ಷಣ ಪ್ರತಿಕ್ರಿಯೆ ನೀಡುವಂಥದ್ದು ಒಳ್ಳೆಯದಲ್ಲ ಯಾಕೆಂದರೆ ಮಾಧ್ಯಮದಲ್ಲಿ ಬರುವಂಥದ್ದು ಎಲ್ಲ ಬೇರೆ ಬರುವಾಗ ಅದರ ಕ್ಲಿಯರ್ ಪಿಕ್ಚರ್ ಸಿಗದೇ ಹೋಗ್ಬೋದು ಮತ್ತು ಬೇರೆ ಕಡೆಯಿಂದ ಕ್ಲಿಯರ್ ಪಿಕ್ಚರ್ ಸಿಗದೆ ಹೋಗ್ಬೋದು ಆದರೆ ಅಷ್ಟೆಲ್ಲ ಇದು ಮಾಡಿ ಎಷ್ಟು ದಿವಸ ಆದಮೇಲೆ ಅವರಿಗೆ ಅರಿವಾಗಿಬಿಟ್ಟು ಒಂದು ತನ್ನ ಪಕ್ಷದ ದೃಷ್ಟಿಯಿಂದ ಪಾರ್ಟಿಯ ದೃಷ್ಟಿಯಿಂದ ಅವರು ಮೊದಲನೇ ಇದ್ರ ಬಗ್ಗೆ ಆ ಘಟನೆಯಿಂದ ಅವರು ಬೇರೆ ನಿಂತಾಗಿತ್ತು ಆದರೆ ಅವರು ಹೇಳಿದ ಮಾತು ಇದೆಯಲ್ಲ ಮತ್ತೆ ಒಂದು ದೃಷ್ಟಿಯಿಂದ ತೂರಿಕೆಯ ಮಾತು ತೂರಿಕೆಯ ಮಾತು ತೋರಿಕೆಯ ಮಾತು ಅಂದರೆ ದೇವೇಗೌಡರು ನನಗಂತೂ ಭಾಳ ಬೇಸರ ಆಗುತ್ತಾರಪ್ಪ ತುಂಬಾ ಆಗುತ್ತೆ ದೇವೇಗೌಡರು ಆ ಥರ ಇದು ಮಾಡ್ಕೊಂಡಿದ್ದು ಅವರಿಗೆ ಈ ವಯಸ್ಸಿನಲ್ಲಿ ಏನಾಗಬೇಕಾಗಿದೆ ಈ ವಯಸ್ಸಿನಲ್ಲಿ ಏನು ಅವ್ರು ಅವ್ರನ್ನೇ ನಂಬ್ಕೊಂಡು ಬರು ಯಾಕೆ ಪಾಠಿ ಕಟ್ಕೋಬೇಕು ದೇವೇಗೌಡರನ್ನ ದೊಡ್ಡ ಸ್ಥಾನದಲ್ಲಿ ಯಾಕೆಂದರೆ ದಕ್ಷಿಣ ಭಾರತದಲ್ಲಿ ನಮ್ಮ ಆಂಧ್ರ ಪ್ರದೇಶ ಬಿಟ್ಬಿಟ್ರೆ ದೇವೇಗೌಡರಂತ ಒಬ್ಬ ರೈತರ ಮಗ ಬೇರೆ ನೋಡಿ ಬೇರೆ ಬೇರೆ ಮೇಲ್ಜಾತಿಯವರಿಗೆ ಅವಕಾಶಗಳು ಇರ್ತವೆ ಅವಕಾಶಗಳಿದ್ದಾಗ ಅವರು ಪ್ರಧಾನಿ ಮಂತ್ರಿನಾಗುವ ಇನ್ನೊಂದಾಗ್ಬೋದು ಒಬ್ಬ ರೈತನ ಮಗನಿಗೆ ಅಷ್ಟೊಂದು ಅವಕಾಶಗಳು ಇರೋದಿಲ್ಲ ಇವರು ಆಕಸ್ಮಿಕವಾಗಿ ಬಂದಂಥವ್ರು ಪ್ರಧಾನಿಯಾದಂಥವ್ರು ಆ ಕಾರಣಕ್ಕೋಸ್ಕರವಾಗಿ ನಮ್ಮ ನಾವೆಲ್ಲ ಬಯಸ್ತಿದ್ದೇನೆ ಅಂದರೆ ದೇವೇಗೌಡರು ಪ್ರಧಾನಿ ಆಗೋದು ಒಂದು ಭಾಗ ಆದರೆ ಪೊಲಿಟಿಕಲ್ಲ ಆ ಸ್ಟೇಚರ್ ಇದೆಯಲ್ಲ ಸ್ಟೇಟ್ಸ್ಮೆನ್ಶಿಪ್ ಇದೆಯಲ್ಲ ಆ ಸ್ಟೇಟ್ಮೆನ್ಶಿಪ್ಪನ್ನು ಏ ಮಗ ಇಂಪಾರ್ಟೆಂಟ್ ಅಲ್ಲ ಕಂಡ್ರಿ ಅಂತ ವ್ಯಕ್ತಿ ಆಗಬಾರ್ದು ಕಣ್ರಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಬಾರ್ದು ಅಂತ ದೊಡ್ಡ ವ್ಯಕ್ತಿಗೆ ತನ್ನ ಸ್ಟೇಚರಾಗೆ ಮುಖ್ಯ ಆಗಬೇಕು ಆ ಸ್ಟೇಚರ್ ಕಾರಣಕ್ಕೋಸ್ಕರ ಪರ್ಸನಾಲಿಟಿ ಕಾರಣ ಕಾರಣಕ್ಕೋಸ್ಕರವಾಗಿ ಸ್ಟೇಟ್ಸ್ಮೆನ್ಶಿಪ್ ಕಾರಣಕ್ಕೋಸ್ಕರವಾಗಿ ಅವರೆಲ್ಲನೂ ತೆಗಿ ತೆಗೆಸೋಕ್ಕೆ ರೆಡಿ ಇರಬೇಕು ಅವು ಏನು ಅವರಿಗೆ ಪ್ರಜಲ್ ರೇವಣ್ಣ ಏನು ಏನು ಅಲ್ಲ ಅಂತ ಏನು ಅಲ್ಲ ಅನ್ನೋದಿಲ್ಲ ವರ್ತಿಸಬೇಕಾಗಿತ್ತು ಅದನ್ನು ನೋಡಿಬಿಟ್ರೆ ನಮಗೆ ತಪ್ಪು ತೀರ್ಮಾನ ತಗೊಂಡ್ರು ಅಂತ ನಮಗೆ ಅನಿಸುತ್ತೆ ಸರ್ ಇನ್ನೂ ಒಂದು ವಿಷಯ ಇದೆ ಸರ್ ಈಗ ಎಸ್ ಐ ಟಿ ಅವರು ಇಲ್ಲೊಂದು ಬಂಗಲೆಯನ್ನು ಮಹಾಜರು ಮಾಡಿ ಅದನ್ನು ಸೀಲ್ ಮಾಡಿದ್ದಾರೆ ಅದು ಎಂ ಪಿ ಕ್ವಾರ್ಟರ್ಸು ಎಂ ಪಿ ಕ್ವಾರ್ಟರ್ಸ್ ಅಂತ ಪ್ರಚಾರದಲ್ಲಿದೆ ಎಲ್ಲೂ ಇಲ್ದಿರೋ ಎಂ ಪಿ ಕ್ವಾರ್ಟರ್ಸ್ ಹಾಸನದಲ್ಲಿ ಎಲ್ಲಿ ಬಂತು ಅಂತ ಪರಿಶೀಲನೆ ಮಾಡಿದಾಗ ಅದು ಮಾಜಿ ಪ್ರಧಾನಿ ದೇವೇಗೌಡ್ರಿಗೋಸ್ಕರ ಕಟ್ಟಿದಂಥ ನಿವಾಸ ಅಂತ ಹೇಳಿ ಮಾಜಿ ಪ್ರಧಾನಿ ದೇವೇಗೌಡರು ಕಟ್ಟಿಕೊಟ್ಟಂಥ ನಿವಾಸವನ್ನು ಸರ್ಕಾರಿ ಅಧಿಕೃತ ನಿವಾಸವನ್ನು ಅದು ಎಸ್ ಪಿ ಆಫೀಸ್ ಪಕ್ಕದಲ್ಲಿದೆ ಆ ನಿವಾಸವನ್ನ ಇವರು ಪ್ರಜ್ವಲ್ ರೇವಣ್ಣನ ಬಿಟ್ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅದನ್ನು ಈ ರೀತಿ ಘಟನೆಗಳಿಗೆ ಬಳಸ್ಕೊಂಡಿದ್ದಾನೆ ಎಲ್ಲ ನೀವು ದೇವೇಗೌಡರು ಖಡಕ್ಕಾಗಿ ತೀರ್ಮಾನ ತಗೋಬೇಕಾಗಿರುವಂತಹ ಸಂದರ್ಭ ಇದನ್ನು ಇದಿಷ್ಟೇ ಸಾಕು ನಿಮಗೆ ಒಂದು ದೃಷ್ಟಿಯಿಂದ ದೇವೇಗೌಡರ ಸಾಧನೆಯ ಒಂದು ಸ್ಮಾರಕ ಅದು ಕಟ್ಸ್ಕೊಟ್ರಿರೋದು ಅದು ಒಳ್ಳೆ ಕೆಲಸ ನೀವು ಕಟ್ಟಿಸ್ಕೊಟ್ರೆ ಬೇರೆ ಬಳಕೆ ಅದು ಅದಕ್ಕೆ ನೀವು ಆ ಬಳಕೆ ಗಮನಿಸಿದಂಥ ಗೌಡ್ರು ಅವರಿಂದ ಕಂಪ್ಲೀಟ್ ಡಿಸ್ಟೆನ್ಸನ್ನು ಅಪ್ ಮಾಡಬೇಕಾಗಿತ್ತು ಅದು ನಮಗೆ ಭಾಳ ಕಷ್ಟ ಅಂತ ಎನ್ನುವಂಥದ್ದು ದೇವೇಗೌಡರು ಮಾರಲಿ ಸ್ಟ್ರಾಂಗ್ ಅನ್ನುವಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂಥ ವ್ಯಕ್ತಿಗೆ ಇಂಥದ್ದೊಂದು ಒಂದೊಂದು ಇಮಾರಲ್ ಘಟನೆ ನಡೆದಿದ್ದಿದೆಯಲ್ಲ ಅದು ತನ್ನ ಮೊಮ್ಮಗನಿಂದ ಅಂತ ಗೊತ್ತಾದ ತಕ್ಷಣವೇ ಆ ಮೊಮ್ಮಗನ ಅನ್ನುವಂಥ ಯಕಶ್ಚಿತ್ ವ್ಯಕ್ತಿ ಯಕಶ್ಚಿತ್ ವ್ಯಕ್ತಿ ಯಕಶ್ಚಿತ್ತಾಗಿ ಉಳ್ಕೊಂಡು ತಮ್ಮ ಪರ್ಸನಾಲಿಟಿ ಮುಖ್ಯ ಆಗಬೇಕಾಗಿತ್ತು ನಾವು ಹೊರಗಡೆ ಪ್ರಜ್ಞಾವಂತರು ಪೊಲಿಟಿಕಲ್ ಪೊಲಿಟಿಕಲ್ ಪ್ರಜ್ಞೆ ಇರುವಂಥವ್ರು ಸೋಷಿಯಲ್ ಕಾನ್ಷಿಯಸ್ನೆ ಇರುವಂಥವ್ರು ದೇವೇಗೌಡರಿಂದ ನಿರೀಕ್ಷೆ ಮಾಡಬೇಕಾಗಿತ್ತು ಅದನ್ನು ಮಾಡ್ತಿದ್ದೆ ನಾವು ಅದನ್ನು ಯಾರು ರೇವಣ್ಣ ಅವರಿಗೆ ಬಹುಶಃ ನನಗೆ ಅನಿಸುತ್ತೆ ನನಗೆ ನಾನು ಬೇರೆ ಬೇರೆ ಕಡೆ ಅಧ್ಯಯನ ಮಾಡೋ ದೃಷ್ಟಿಯಿಂದ ಅನಿಸುತ್ತೆ ಬಹುಶಃ ದೇವೇಗೌಡರನ್ನೇ ಇವನು ಮೊಮ್ಮಗ ದುರ್ಬಳಕೆ ಮಾಡ್ಕೊಂಡವನೇ ಅಂತ ನನಗೆ ಅನಿಸುತ್ತೆ ಬಹುಶಃ ಅವ್ರನ್ನೇ ಗೋಲ್ಮಾಲ್ ಮಾಡಿರ್ಬೋದು ಏನೋ ಇದೆ ಈಗ ಅವರು ಒಂದು ನನಗೆ ಮುಂದೆ ಕಷ್ಟ ಒಂದು ವಿಶೇಷವಾದ ಸಾಧನೆ ಮಾಡಿದ್ರು ಅವರು ಜೀವಮಾನದಲ್ಲಿ ಒಂದು ಹಂಬಲ್ ಬ್ಯಾಕ್ ಇಂದ ಬಂದವರು ಒಂದು ಸಣ್ಣ ರೈತರ ಕುಟುಂಬದಿಂದ ಬಂದವರು ಶ್ರಮಜೀವಿ ಕುಟುಂಬದಿಂದ ಬಂದಂಥವ್ರು ಅವರು ತಾಲೂಕ್ ಬಾರ್ಡ್ ಚುನಾವಣೆಯಿಂದ ಹಿಡಿದು ದೇಶದ ಪ್ರಧಾನಿಯವರೆಗೂ ವಿಶೇಷವಾದ ಸ್ಥಾನಗಳನ್ನೆಲ್ಲ ಅಲೋಕರಿಸಿದರು ಆದರೆ ಇಲ್ಲಿ ಆರೋಪ ಯಾವ ರೀತಿ ಬರ್ತಾ ಇದೆ ಅಂತಂದ್ರೆ ಅವರ ಕುಟುಂಬ ಅವರ ಮಕ್ಕಳು ಸೊಸೆ ಮತ್ತು ಮೊಮ್ಮಕ್ಕಳು ಎಲ್ಲರೂ ಇವ್ರದೇ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ್ದಾರೆ ಇಲ್ಲಿ ಅದು ಕಾಣಿಸುತ್ತೆ ಕಣ್ಣಿಗೆ ಕಾಣಿಸುತ್ತೆ ಜನರು ಮಾತಾಡ್ತಾರೆ ಇದು ಹೇಗೆ ಸಾಧ್ಯ ಮತ್ತು ದೇವೇಗೌಡರು ಜ ಜೆ ಪಿ ಮೂಮೆಂಟಲ್ಲಿ ಎಂಟ್ರಾದಂಥವ್ರು ಸಮಾಜವಾದಿ ಲೋಹಿಯವಾದಿ ಹಿನ್ನೆಲೆಯ ಚಳುವಳಿಗೆ ಎಂಟ್ರಾದಂಥವ್ರು ಅಂಥವ್ರ ಒಡನಾಟದಲ್ಲಿದ್ದಂಥವ್ರು ಆ ಜರ್ನಿ ಒಂದು ಇವರು ಈ ರೀತಿ ಕಟ್ಟಿ ಬೆಳೆಸೋಕ್ಕೆ ಹೆಂಗೆ ಸಾಧ್ಯ ಆಯ್ತಿದ್ರು ಅದೇ ನಮಗೂ ಕೂಡ ಆಗುವಂಥದ್ದು ಏನು ಅಂದರೆ ನೀವು ಹೇಳಿದ್ದಿಲ್ಲ ಕರ್ನಾಟಕದ ರಾಜಕೀಯದಲ್ಲಿ ದೇವೇಗೌಡರು ಅಂತ ಅಂದರೆ ಒಂದು ಮಾರಲ್ ಸ್ಟ್ಯಾಂಡರ್ಡ್ ಅಂತ ನಾವು ತಿಳ್ಕೊಂಡಿದ್ದೀವಿ ಮಾರಲ್ ಸ್ಟ್ಯಾಂಡರ್ಡ್ ಮಾರಲ್ ಸ್ಟ್ಯಾಂಡರ್ಡ್ ರಾಜಕಾರಣದಲ್ಲಿ ದೇವೇಗೌಡರು ಮಾರಲ್ ಸ್ಟ್ಯಾಂಡರ್ಡ್ ಅಂತ ತಿಳ್ಕೊಂಡಿದ್ದೀವಿ ಇದು ಏನಂತೀರಿ ಇವಾಗೆಲ್ಲ ಇವ್ರನ್ನೆಲ್ಲ ಬೆಳೆಸಿದರೆ ಏನಂತಾರೆ ಜನ ಏನು ಅನ್ಕೋಬೇಕು ನೀವು ಅಂಥ ಒಂದು ವ್ಯಕ್ತಿ ಕುಸಿದೋದ್ರಲ್ಲ ರೀ ಕೊನೆ ಘಟ್ಟ ಕಾಲಘಟ್ಟದಲ್ಲಿ ಛೇ ಅವ್ರು ಇವಾಗ ಕರೆದು ಬುದ್ಧಿ ಹೇಳ್ಬೇಕಾಯ್ತು ಬೆಳೆದವ್ರಿಗೆಲ್ಲ ಅದ್ರ ಬಗ್ಗೆ ಏನೂ ಮಾತಾಡಬೇಡಿ ಅಂತ ಯಾಕೆಂದ್ರೆ ಒಂದು ನಾನು ಮೊದಲಿಂದಲೂ ಕೇಳಿದ್ದೇನೆ ಅವ್ರ ಬಗ್ಗೆ ಸಾಹಿತಿಗಳ ಬಗ್ಗೆ ಚಿಂತಕರ ಬಗ್ಗೆ ಅವರು ಕಾಮೆಂಟ್ ಮಾಡಿದವರಲ್ಲ ಅವ್ರ ಮಕ್ಕಳ ವಿಷಯ ಬಂದರೂ ಸಾಹಿತಿಗಳ ವಿಷಯಕ್ಕೆ ಹೋಗಬೇಡಿ ಇದ್ರ ಬಂತ ಹೇಳಿದಂಥ ವ್ಯಕ್ತಿ ಇಲ್ಲಿ ಒಂದು 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 ಮೊಮ್ಮಗನಿಗೋಸ್ಕರವಾಗಿ ಎಲ್ಲ ಇದನ್ನು ಕಳ್ಕೊಳ್ಳೋಲ್ಲ ನೀವು ತಪ್ಪೋದು ಗಳಿಸಿದ ನನಗೆ ಒಳ್ಳೆ ರಾಜಕಾರಣಿ ಇರಿಸ್ತಿತ್ತು ಯಾಕಂದರೆ ಸೆನ್ಸಿಬಲ್ ಆದ ರಾಜಕಾರಣಿ ಚಿಂತಕರ ಬಗ್ಗೆ ಬೇಕಾದಷ್ಟು ಹಗುರವಾಗಿ ಮಾತಾಡ್ತಾರೆ ಚಿಂತಕರು ಅಂತ ಅಂತಾರೋ ಇದ್ರ ಅದು ಇದು ಎಡಪಂಥೀಯರ ಬಗ್ಗೆ ಒಂದು ಮಾತಾಡೋರ ಮಾತಾಡ್ತಾರೆ ಸೋಶಿಯಲಿಟಿರ ಬಗ್ಗೆ ಒಂದು ಮಾತ್ರ ರಾಜಕಾರಣ ತಲೆ ಬಂದಂಗೆ ಮಾತಾಡ್ತಾರೆ ಯಾವತ್ತೂ ದೇವೇಗೌಡರು ಸಾಹಿತಿಗಳ ಬಗ್ಗೆ ಚಿ ಚಿಂತಕರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ತಿರಲ್ಲ ಅವ್ರು ಸಬಾಸ್ಗೆ ಹೋಗ್ತಿರಲ್ಲ ಅವರು ಅಂಥ ಒಂದು ಇದನ್ನು ಅಷ್ಟು ಇದನ್ನು ಆದರೆ ಈ ಮೊಮ್ಮಗನ ವಿಷಯಕ್ಕೆ ಬಂದರೆ ಹಿಂಗೆ ಮಾಡ್ಕೊಂಡ್ರಲ್ಲ ಏನು ಅನಿಸುತ್ತೆ ಅದು ಕುಟುಂಬದ ಪತನ ಅನ್ಸುತ್ತೆ ನನಗೆ ದೇವೇಗೌಡರು ಪತನ ಅನ್ನೋದು ನನಗೆ ಕಷ್ಟ ಯಾಕಂದರೆ ಒಂದು ಒಂದೇನೋ ಒಂದು ನಮಗೆ ಒಂದು ಅಭಿಪ್ರಾಯ ಬೆಳೆದಿದೆ ಈ ಕಾನೂನು ಮಾರ್ಲ್ ಸ್ಟ್ಯಾಂಡರ್ಡ್ ಅಂತ ಬೆಳೆದಾಗ ಅವ್ರ ಬಗ್ಗೆ ಹೆಂಗೆ ಅದು ಮಾತಾಡೋ ಕಷ್ಟ ಆಗುತ್ತೆ ನನಗೆ ಮತ್ತು ಕುಮಾರಸ್ವಾಮಿಯವರು ಮಾತುಗಳಿಗೆ ಲಿಬರಲ್ ಮೆಂಟ್ಯಾಲಿಟಿ ಇರುವಂಥ ಮನುಷ್ಯ ಆತ ನನಗಿತ್ತು ಈಗ ಯಾವುದು ಕಳ್ಕೊಂಡಂಗೆಲ್ಲ ಹೋಗಿ ಒಂದು ಕಡೆ ಸೆಕ್ಯುಲರಿಸಮನ್ನು ಬಿ ಜೆ ಪಿ ಮಾರ್ಕೊಂಡು ಕಳ್ಕೊಂಡ್ರು ಬಿ ಜೆ ಪಿಗೆ ಸರೆಂಡರ್ ಮಾಡ್ಕೊಂಡು ಎಲ್ಲ ಕಳ್ಕೊಂಡ್ರು ಇನ್ನು ಯಾವ ದೊಡ್ಡ ಶಕ್ತಿ ಮೇಲೆ ಜೆ ಡಿ ಎಸ್ ಅನ್ನು ಕಟ್ತಾರೆ ಅಂತ ನನಗೆ ಗೊತ್ತು ಆತಂಕ ಅನ್ನಿಸ್ತಾ ಇದೆ ಯಾಕೆಂದರೆ ಒಂದು ಕರ್ನಾಟಕದಲ್ಲಿ ಒಂದು ಸ್ಟ್ರಾಂಗ್ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಯಾವಾಗಲೂ ಕೂಡ ಇತ್ತು ಬಿ ಜೆ ಪಿ ಜೊತೆಗೆ ಹೋಗಿ ಬಂತ ಪಕ್ಷ ಕಟ್ತೀನಿ ಅನ್ನೋದು ಕಷ್ಟ ನೀವು ಜನ ಆ ಥರ ಉಳಿಯಲ್ಲ ಬಿ ಜೆ ಪಿ ಇತಿಹಾಸ ಬೇರೆ ಅದರ ಇತಿಹಾಸವೇ ಬೇರೆ ಅದರ ಮೊರಾಲಿಟಿನೇ ಬೇರೆ ಅವರ ಇಡನ್ ಅಜೆಂಡಾನೇ ಬೇರೆ ಎಷ್ಟು ಜನ ಸರ್ ಮ ನಮ್ಮ ಕ ಹಾಸನ ಜಿಲ್ಲೆಯಲ್ಲಿ ನಂಜೇಗೌಡ ಅನ್ನುವಂಥವ್ರು ಬೇರೆ ಬೇರೆಯವರು ಶ್ರೀಕಂಠ ಎಲ್ಲ ಹೋಗಿಬಿಟ್ಟು ಹೋದ್ರಲ್ಲ ಸರ್ ಅವರು ಪಾತಾಡ್ಕೊ ಹೋಗ್ಬಿಟ್ರಲ್ಲ ಸರ್ ಅವನಿಗೆ ನನಗೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಅಲ್ಲಿರುವಂಥದ್ದು ಗರ್ಭಗುಡಿ ಸಂಸ್ಕೃತಿ ನಮಗೆಲ್ಲ ಒಳಗಡೆ ಪ್ರವೇಶ ಎಲ್ಲ ಏನಿದ್ರು ಹೊರಗಡೆ ಅಂತ ಹೆಂಗೆ ಶೂದ್ರನ್ನ ಹೊರಗಡೆ ಇಟ್ಟು ಅಲ್ಲಿ ಇದಾಗ್ತಿತ್ತೋ ಆ ಹಂಗೆ ಅಲ್ಲಿ ಎಚ್ ಹಿಂದೆ ನಡೀತಾ ಇತ್ತೋ ಅದೇ ರೀತಿ ನಡೀತಾ ಇದೆ ಅಂತೇಳಿ ಹೊರಗೆ ಬಂದರು ಹಂಗೆ ಬೇಕಾದಷ್ಟು ಜನ ಹೋಗಿ 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 ಪತನ ಆಗಿದ್ದಾರೆ ಇನ್ನೊಂದು ಹೇಳ್ತೀನಿ ಅಪ್ರಸ್ತುತ ತಿಳ್ಕೊಬೇಡಿ ನೀವುದು ಎಸ್ ಎಮ್ ಕೃಷ್ಣ ಅಂತ ವ್ಯಕ್ತಿ ಸೋಷಲಿಸ್ಟು ಸಮಾಜವಾದಿ ರಾಜ್ಕುಮಾರ್ ಅಂತ ಕರಿತಿದ್ವಿ ಕೊನೆಗೆ ಹೋಗ್ಬಿಟ್ಟವರು ಎಸ್ ಎಂ ಕೃಷ್ಣ ಅವರು ಅದೊಂದು ದೊಡ್ಡ ಅಲ್ವಾ ನನಗೆ ನಮ್ಮ ಗೌಡರು ಮಾತ್ರ ದೇವೇಗೌಡರು ಈ ಥರ ದುರಂತ ಕಾಣಲ್ಲ ಅಂತ ನನಗನ್ನಿಸಿತ್ತು ಮೊಮ್ಮಗ ಬಂದ್ಬಿಟ್ಟು ಇಡೀ ಕುಟುಂಬವನ್ನು ದುರಂತದಲ್ಲಿ ಮುಳುಗಿಸ್ಬಿಟ್ಟ ಅಂತ ನನ್ನ ಅಭಿಪ್ರಾಯ ಈಗ ದೇವೇಗೌಡರು ಸಾಹಿತಿ ಮತ್ತು ಚಿಂತಕರಿಗೆ ಸಂಬಂಧಪಟ್ಟಂತೆ ಅವರು ನೆಗೆಟಿವ್ ಆಗಿ ಯಾವತ್ತು ರಿಯಾಕ್ಟ್ ಇರಲಿ ಕಾರಣ ಏನು ಯಾ ಯಾಕೆ ಇರ್ಬೋದು ಅಂತ ಅನೇಕರು ರಾಜಕಾರಣ ರಾಜ್ಯ ಆಳಬಹುದು ರಾಜ್ಯಗಳ ಹುಟ್ಟಬೌದು ರಾಜ್ಯಗಳು ಸಾಯಬೌದು ಆದರೆ ಚಿಂತನೆ ಚಿಂತಕರು ಯಾವಾಗಲೂ ಸಾಯೋಲ್ಲ ಒಂದು ದೇಶದ ಅಥವಾ ಒಂದು ರಾಜ್ಯದ ಈ ಸಾಕ್ಷಿ ಪ್ರಜ್ಞೆಯನ್ನು ಉಡಿಸ್ಕೊಂಡು ಬರುವಂಥವರು ಸಾಹಿತಿಗಳು ಚಿಂತಕರು ಸಮಾಜವನ್ನು ರಿನ್ಯೂ ಮಾಡಲಿಕ್ಕೆ ಬೇಕಾದಂಥ ಶಕ್ತಿಗಳವರು ಸಾಹಿತ್ಯ ಚಿಂತ ಸಾಹಿತಿ ಚಿಂತಕರು ತಪ್ಪುಗಳನ್ನು ಹೇಳ್ಕೊಂಡು ಹೊಸದ್ರ ಕಡೆ ಮುಖ ಮಾಡಿ ಅಂತ ಹೇಳುವಂಥವರು ಎಲ್ಲೋ ನನ್ನ ಗೌ ದೇವೇಗೌಡರಿಗೆ ಅದು ಒಳಗಿರಬೇಕು ಇದು ಹಂಗಿನ ಇದು ಟಚ್ ಮಾಡೋದಲ್ಲ ಇದು ನಾನು ಅಂತ ಪ್ರತಿಭಟನೆ ಮಾಡ್ತಾರಾ ಮಾಡಲಿ ಆ ಪ್ರತಿಭಟನೆಗೆ ಒಳ್ಳೊಳ್ಳೆ ಅಭಿಪ್ರಾಯಗಳು ಹೇಳ್ತಾರಾ ಹೇಳಲಿ ನಾವು ಅವನ್ನು ಸ್ವೀಕರಿಸೋಕ್ಕೆ ಸಿದ್ಧ ಅನ್ನುವಂಥ ಅಭಿಪ್ರಾಯ ರಾಜ್ ಒಳ್ಳೆಯ ರಾಜಕಾರಣಿಗಳಲ್ಲಿ ಇರಬೇಕದು ಸರ್ ಅಂತಿಮವಾಗಿ ಒಟ್ಟಾರೆ ಈ ಸಂದರ್ಭದಿಂದ ಹೊರಗಡೆ ಬರಬೇಕು ಕರ್ನಾಟಕ ಕರ್ನಾಟಕದ ರಾಜಕಾರಣ ಮುಂದೆ ಹೋಗಬೇಕಲ್ವ ಏನು ಹೇಳಲಿಕ್ಕೆ ಬಯಸ್ತೀರಿ ನನ್ನ ಲಿಮಿಟೇಷನ್ ಇರ್ಬೋದು ಕಾಂಗ್ರೆಸ್ನಲ್ಲಿ ಕೂಡ ನಾವು ಕಾಂಗ್ರೆಸ್ಸನ್ನ ಈಗ ದುಷ್ಟಶಕ್ತಿಗಳು ಮತೀಯ ಶಕ್ತಿಗಳು ಕನ್ಸರ್ವೇಟಿವ್ ಕಾಣ್ಕೋಸೋದಾಗಿ ಕಾಂಗ್ರೆಸ್ ಕಡೆಗೆ ಸ್ವಲ್ಪ ಹುಲ್ವಿಟ್ಟಿದೆ ಅಷ್ಟೇ ಬರ್ತೋ ಕಾಂಗ್ರೆಸ್ಸು ನಮ್ಮ ಹೃದಯದ ಭಾಗ ಏನೂ ಅಲ್ಲ ನಾವು ಮೊದಲಿಂದನೂ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ಸನ್ನು ವಿರೋಧ ಮಾಡ್ಕೊಂಡು ಬರ್ತಿದ್ದಂಥವ್ರು ಹಂಗಾಗಿ ನಾವು ಪಕ್ಷದ ಪರ ಪರಂಥ ನಮ್ಮ ಆಲೋಚನೆ ಅಲ್ಲ ನಮಗೆ ನಮಗೆ ಆದರೆ ಇವತ್ತಿನ ನೀವು ಕಾಂಗ್ರೆಸ್ ನೋಡಿದರೆ ಸಿದ್ದರಾಮಯ್ಯನ ಒಂದು ಮೇಟಿ ಅಂತ ನನಗನಿಸುತ್ತೆ ಕರ್ನಾಟಕ ಕರ್ನಾಟಕದಲ್ಲಿ ಯಾಕೆಂದರೆ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಕರ್ನಾಟಕದ ಏಕೈಕ ವೈಚಾರಿಕ ಮುಖ್ಯಮಂತ್ರಿ ಅರಸು ಬೇಕಾದಷ್ಟು ಮಾಡಿದ್ದಾರೆ ವೈಚಾರಿಕರಲ್ಲ ಆದರೆ ಸಿದ್ದರಾಮಯ್ಯ ವೈಚಾರಿಕ ಮುಖ್ಯಮಂತ್ರಿ ಅದಕ್ಕೆ ನಾವು ಮಾಡ್ತೀವಿ ಯಾಕೆಂದರೆ ಅವರು ಬೇರೆ ನಂಗೆ ಜಾತಿ ಮಾಡ್ತಾರೆ ಅಂತ ಜಾತಿ ಮಾಡಿ ಎಲ್ಲರೂ ಒಳಗೆ ಒಳಗೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಮತ್ತು ನಮ್ಮ ಪಾಸಿಟಿವ್ ಆದಂಥ ಥಿಂಕ್ಸಿನ್ ಎಲ್ಲನೂ ಮಾಡ್ಕೊಂಡು ಬಯಸ್ತಾರೆ ಆದರೆ ಇವತ್ತು ಇನ್ ಜನರಲ್ ಆ ತಗೊಂಡ್ರೆ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ನಮ್ಮ ಕರ್ನಾಟಕಕ್ಕೆ ಒಂದು ಸೆಕ್ಯುಲರ್ ಟೆಂಡೆನ್ಸಿಯಿಂದ ಬಂದಂಥ ನಮ್ಮ ಕರ್ನಾಟಕಕ್ಕೆ ಇವರು ಒಂದು ದೊಡ್ಡ ಪ್ರಬಲ ಶಕ್ತಿಗಳಲ್ಲ ಮತ್ತು ಪರ್ಯಾಯಗಳು ಕೂಡ ಅಲ್ಲ ಮತ್ತು ಇವರು ಇವತ್ತು ಕೂಡ ಅವರು ಭವಿಷ್ಯವಾದಿಯಾಗಿ ಯೋಚನೆ ಮಾಡ್ತಾ ಇಲ್ಲ ನಮಗೆ ಬಿ ಜೆ ಪಿ ಬಂದಾಗ ಏನೋ ಒಂದು ನಾಡಿನೇಡಿ ಪಕ್ಷ ಬಂದಲ್ಲ ಅಂತಂತ ಯೋಚನೆ ಮಾಡಿದಾಗ ಪುರಾತನ ಹೊರಟು ಬಿಟ್ರಲ್ಲ ಸರ್ ಇವರು ಎಲ್ಲರಿಗೂ ಸನಾತನ ಸನಾತನ ಅಂತ ಹೊರಟುಬಿಟ್ರಲ್ಲ ಸರ್ ಏನು ಸರ್ ಇದು ಹೊಟ್ಟಿಲ್ಲ ಹಿಂದೂ ಕರ್ಕೊಂಡು ಹೊರಟ ಹೊರಟಾಗ್ಬಿಟ್ರಲ್ಲ ಇವರು ಭವಿಷ್ಯವನ್ನು ರೂಪಿಸ್ತಾರೆ ಭವಿಷ್ಯರು ಯಾರು ಸನಾತನದ ಬಗ್ಗೆ ನಿರ್ಣಯ ನೇಣ ಹಾಕೊಂಡಿದ್ದಾನೋ ಅವನು ಭವಿಷ್ಯ ರೂಪಿಸೋಕೆ ಸಾಧ್ಯ ಇಲ್ಲ ಒಂದು ಪರ್ಯಾಯ ಉಟ್ಕೊಳ್ಳುವಂಥ ಅವಶ್ಯಕತೆ ಇದೆ ಆದರೆ ಆ ಶಕ್ತಿಯನ್ನು ಒಗ್ಗೂಡಿಸುವಂಥ ಒಂದು ನಾಯಕತ್ವ ಬೇಕು ಹಾಗಾಗಿ ಜನಪರ ಚಿಂತನೆ ಇರುವಂಥವರು ನನಗೆ ಈ ದಿನದ ಬಗ್ಗೆ ಆ ಗೌರವ ಇದೆ ಅಂತಂದರೆ ಪ್ರೋಗ್ರೆಸಿವ್ ಥಿಂಕರ್ಸು ಇದನ್ನು ಕಟ್ಟಿ ಇದ್ದಾರೆ ಅನ್ನುವಂಥದ್ದು ಒಂದು ಆಶಾದಾಯಕ ಬೆಳವಣಿಗೆ ಆದರೆ ಬೇರೆ ಮಾಧ್ಯಮಗಳು ಹೇಳಿದ್ದಾವೂ ಬೇರೆ ಬೇರೆ ಕ್ಯಾಪ್ಟನಿಸ್ಟ್ಗಳ ಜೊತೆ ಇದ್ದಾವೆ ಅವ್ರು ಹೇಳ್ದೆ ಹೆಂಗೆ ಕೇಳಬೇಕು ಅವರವರು ಅಲ್ಲಿರೋ ನೌಕರನ ದೂರಕ್ಕಾಗಲ್ಲ ನಾವು ಪಾಪ ಅವರು ಕೂಡ ಬಲಿಪುಷಿಗಳು ಮತ್ತು ಜೀವನದ ಪ್ರಶ್ನೆ ಇರುತ್ತೆ ಪೊಲಿಟಿಕಲ್ ಸಂದೇಶಕ್ಕಿಂತ ಹೆಚ್ಚಾಗಿ ಒಂದು ಸಾಮಾಜಿಕ ಸಂದೇಶವನ್ನು ಕೊಡುವಂಥ ಒಂದು ಶಕ್ತಿ ಅಗತ್ಯತೆ ಯಾವತ್ತೂ ಇದೆ ನೀವು ಯಾಕೆಂದರೆ ಮನುಷ್ಯ ಬೆಳೆಯಲ್ಲ ಸರ್ ನೀವು ಮೂರ್ತಿಯವರೇ ಮನುಷ್ಯ ರಾಜಕಾರಣದಿಂದ ಭೌತಿಕ ಬೆಳೆಯೋಕ್ಕಾಗಲ್ಲ ಅದು ಮ್ಯಾನಿಪುಲೇಟಿವ್ ಇದು ಪೊಲಿಟಿಕ್ಸು ಟೆಂಪ್ರರಿ ಪೊಲಿಟಿಕ್ಸು ಅನೇಕರ ನಾಯಕ ನಾಯಕ ಅಂತಾರೆ ವೈದೃಷ್ಟರಿಗೆ ನಾಯಕ ನಮ್ಮ ನಾಯಕ ಅಂತಾರೆ ಆಮೇಲೆ ಏನಂತ ಅಂತಾರೆ ನೆಚ್ಚಿನ ನಾಯಕ ನೆಚ್ಚಿನ ನಾಯಕ ಅಂತಾರೆ ಐದು ವರ್ಷ ಮುಗಿದ ಮೇಲೆ ಹುಚ್ಚಿನ ನಾಯಕ ಹುಚ್ಚಿನ ನಾಯಕ ಅಂತಾರೆ ಇವ್ರೆಲ್ರಿ ಟೆಂಪರರಿ ಕಟ್ಟಿ ಹೋಗೋದಿಲ್ಲ ನೀವು ಇವರು ಹೆಂಗ್ರಿ ಫ್ಯೂಚರ್ ತಯಾರು ಮಾಡ್ತಾರೆ ಅವರು ಸೋಲ್ಲಿ ಗೆಲ್ಲಿ ಅವ್ರ ಒಂದು ಶಕ್ತಿ ಇರುತ್ತಲ್ಲ ಮತ್ತೆ ಮತ್ತೆ ಸೃಷ್ಟಿ ಸೃಷ್ಟಿ ಜನರ ಜೊತೆಗೆ ನಿಂತು ಕೆಲಸ ಸೃಷ್ಟಿ ಸೃಷ್ಟಿ ಪುನರ್ ಸೃಷ್ಟಿ ಇದು ಈ ಶಕ್ತಿ ಆ ನಾಯಕನಿಗೆ ಬರಬೇಕು ಆ ಪಕ್ಷಕ್ಕೆ ಬರಬೇಕು ಒಂದು ಪಕ್ಷದ ನಿರೀಕ್ಷೆ ನಮಗೆ ಇದೆ ಸರ್ ಕೊನೆಯದಾಗಿ ಇವತ್ತಿನ ಈ ರಾಜಕಾರಣದ ಒಂದು ವಿ ವಿಕೃತ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನೀವು ಸಮಾಜಕ್ಕೆ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಈ ರಾಜಕೀಯ ಪಕ್ಷಗಳನ್ನು ನೋಡಿದ ಮೇಲೆ ಮತ್ತು ರಾಜಕೀಯ ಪಕ್ಷಗಳ ಒಳ ಇತಿಹಾಸವನ್ನು ನೋಡಿದ ಮೇಲೆ ಇಡೀ ಕರ್ನಾಟಕ ಜನರಿಗೆ ನಮ್ಮ ನನ್ನ ಕಡೆಯಿಂದ ನಾನು ಕೊಡುವಂಥ ಕರೆ ಏನು ಅಂತಂದರೆ ರಾಜಕಾರಣಿಗಳಿಗಿಂತ ನೀವು ಮುಖ್ಯ ಆಗಿ ನಿಮ್ಮ ವ್ಯಕ್ತಿತ್ವ ಮುಖ್ಯ ಆಗಲಿ ಆ ಕಾರಣಕ್ಕೋಸ್ಕರವಾಗಿ ನೀವು ಜಾತಿಗೆ ಮತ ಹಾಕಬೇಡಿ ಧರ್ಮಕ್ಕೆ ಮತ ಹಾಕಬೇಡಿ ನಿಮ್ಮ ಅಸ್ತಿತ್ವಕ್ಕಾಗಿ ಮತ ಹಾಕಿ ಭವಿಷ್ಯಕ್ಕೋಸ್ಕರವಾಗಿ ನೀವು ಮತ ಹಾಕಿ ಆ ಒಂದು ಮನೋಧರ್ಮವನ್ನು ನೀವು ಬೆಳೆಸ್ಕೊಳ್ಳಿ ಅದು ಮಾತ್ರ ಪರಿಹಾರ 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 ಹಾಕ್ಬೋದು ಇದನ್ನೆಲ್ಲರೂ ಅಪ್ಸೈಟ್ ಮಾಡುವಂಥ ಯಾರಾದರೂ ಒಬ್ಬ ನಾಯಕ ಬಂದರೆ ಆ ನಾಯಕನ ಬೆಳೆಸಿ ನೀವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ವಿಸ್ತಾರವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದೀರಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ